ಕೊಪ್ಪಳ ಜಿಲ್ಲೆ ಬರದ ನಾಡು. ಬಿಸಿಲ ತಾಪಮಾನ ಹೆಚ್ಚಾಗಿರುತ್ತದೆ. ಈ ಜಿಲ್ಲೆ ಅತ್ಯಂತ ಹಿಂದುಳಿದ ಪ್ರದೇಶವೂ ಆಗಿದೆ. ಈ ಜಿಲ್ಲೆಯಲ್ಲಿ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯ ಲಾಭ ಪಡೆದು ಬಂಗಾರದ ಬೆಳೆ ಎಂದೇ ಖ್ಯಾತಿಯಾಗಿರುವ ಮೋಸಂಬಿಯನ್ನು ಬೆಳೆದು ಸ್ವಾವಲಂಬಿ ರೈತರಾಗಿ ಹೊರಹೊಮ್ಮಿದ್ದಾರೆ. ಗಂಗಾವತಿ ತಾಲೂಕಿನ ಹಿರೇಡಂಕನಕಲ್ ಗ್ರಾಮದಲ್ಲಿ ರೈತ ಸದಾಶಿವರೆಡ್ಡಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಹಾಗೂ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಬೃಹತ್ ಪ್ರಮಾಣದ ಕೃಷಿ ಹೊಂಡ ಮತ್ತು ಹನಿ ನೀರಾವರಿ ಪದ್ದತಿಯಿಂದ ಬಂಪರ್ ಬೆಳೆ ಬೆಳೆದಿದ್ದಾರೆ. ಈ ಬೆಳೆಗೆ ಗ್ರಾಹಕರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುವುದು ವಿಶೇಷವಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಸಾವಯವ ಕೃಷಿಯ ಮೂಲಕವೇ ಮೋಸಂಬಿ ಬೆಳೆದು ರೈತರು ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಕೊಪ್ಪಳ ಜಿಲ್ಲಾ ಕೃಷಿ ವಿಸ್ತರಣಾ ಕೇಂದ್ರದ ಅಧಿಕಾರಿ ಎಂಬಿ ಪಾಟೀಲ್. ಯಾವುದೇ ರಾಸಾಯನಿಕ ಬಳಸದೆ ಬಂಪರ್ ಬೆಳೆ ಬೆಳೆದು ರೈತ ಸದಾಶಿವರೆಡ್ಡಿ ಮಾದರಿಯಾಗಿದ್ದಾರೆ ಎಂದರು. ಒಂದು ಸ್ಪೀಷೀಸ್ ಇಂದ ಇವತ್ತು ಪ್ಲಾಂಟೇಶನ್ ಆಗಿದೆ. ಈ ರಾಸಾಯನಿಕ ಬಳಸಲಾರ್ದನೆ ಈ ಸಾವಯವ ಮೂಲಗಳು ಏನೇನಿದಾವ ಅವುಗಳನ್ನೆಲ್ಲವನ್ನು ಅವರು ಗುಂಡಿಗೆ ಹಾಕಿದ್ವಂದೇ ಅಲ್ಲ, ಇವನ್ ಗಿಡಗಳಿಗೆ ಕೂಡ ಬಳಸೋದ್ ನಾವ್ ಇಲ್ಲಿ ನೋಡಬಹುದು. ಇದರಿಂದ ಏನಾಗಿದೆ, ಈ ಗಿಡಗಳಿಗೆ ಕೊಡ್ತಕ್ಕಂತ ಹಣ್ಣುಗಳು ಇರಬಹುದು ಅಥವಾ ಓವರ್ಆಲ್ ಒಂದು ಒಂದೊಂದು ಎಕರೆಗೆ ಏನು ಉತ್ಪನ್ನ ಬರಬೇಕು ಅದು ಚೆನ್ನಾಗಿ ಬಂದಿದೆ. ಮತ್ತೆ ಹಣ್ಣಿನ ಕ್ವಾಲಿಟಿನೂ ಆ ಸೈಜ್ ಹಿಡ್ಕೊಂಡು ಗಾತ್ರ ಹಿಡ್ಕೊಂಡು ಮತ್ತೆ ಒಳಗಿರ್ತ ರಸದ್ದು ಹಿಡ್ಕೊಂಡು ಕೂಡ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಅವರ ಒಂದು ಪ್ರಯತ್ನಕ್ಕೆ ಯಾವಾಗಲೂ ಇದೊಂದು ಮಾದರಿ. ಫಲಾನುಭವಿ ರೈತ ಸದಾಶಿವರೆಡ್ಡಿ 35 ವರ್ಷದಿಂದ ಭತ್ತ ಬೆಳೆಯುತ್ತಿದೆ. ಈಗ ಇಷ್ಟಪಟ್ಟು ಮೋಸಂಬಿ ಬೆಳೆದಿದ್ದೇನೆ, ಉತ್ತಮ ಇಳುವರಿ ಬಂದಿದೆ ಎಂದು ಹೇಳಿದರು. ಭೂಮಿ ತಗೊಂಡು ಇದರಲ್ಲಿ ನಾನು ಮೋಸಂಬಿ ಬೆಳಿಬೇಕಂತ ಒಂದು ಇಚ್ಛೆಗೆ ನಾನು ಅದು ಆ ಕಡೆ ಎಲ್ಲ ಭತ್ತ ಬಿಟ್ಟು ಈ ಕಡೆ ನಾನು ಮೋಸಂಬಿ ಬೆಳಿಲಿಕ್ಕೆ ಇಷ್ಟಪಟ್ಟು ನಾನು ಬಂದಿಲ್ಲಿ ಕೆಲಸ ಮಾಡಿದ್ದಾರೆ. ತಗೊಂಡೋಗಿದ್ದವರು ಕೃಷಿಯಿಂದಾನೇ ಕೇಳ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ನಮಗೆ ಈ ವೆರೈಟಿ ಬೇಕು ಸರ್, ನಮಗೆ ತುಂಬ ಚೆನ್ನಾಗಿದೆ ಸರ್, ಎಲ್ಲ ಕಸ್ಟಮರ್ ಎಲ್ಲ ಭಾಳ ಕೇಳ್ತಾ ಇದ್ದಾರೆ ಅಂತೇಳಿ ನಮ್ಮ ಹತ್ರ ಬಂದು ಅವರು ರಿಸಲ್ಟ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ನಮ್ಗೆ. ಇದರಲ್ಲಿ ನಾವು ನುಗ್ಗೆ ಬೆಳೆದಿದ್ದೀವಿ. ಅವರು ಸಸ್ಯ ವಿಜ್ಞಾನಿ ವಾಮನಮೂರ್ತಿ ತಿರುಪತಿಯ ಸಾತ್ಗೂಡಿ ತಳಿಯ ಉತ್ತಮ ಗುಣಮಟ್ಟದ ಮೋಸಂಬಿ ಬೆಳೆದಿದ್ದಾರೆ ಎಂದರು. ರೂಪಾಯಿಗೆ ಕೆಜಿ ಅಂತ ಹೋಗಿದೆ. ಮತ್ತೆ ಇದೊಂದು ಮಾದರಿ ಒಂದು ತೋಟ ಅಂತ ಹೇಳ್ಬೋದು ನಾವು. ಇಲ್ಲಿ ಯಾರು ಆಮೇಲೆ ಎಲ್ಲನೂ ಸಾವಯವ ಮಾಡಿದ್ದಾರೆ ಅವರು. ಈ ಮೋಸಂಬಿ ಅಂತೂ ಎಲ್ಲನೂ 100%ಷ್ಟು ಸಾವಯವ ಮಾಡಿದ್ದಾರೆ. ಇವರೊಬ್ಬರು ಮಾದರಿ ರೈತರಾಗಿ ನಮ್ಮ ಇಲಾಖೆಯಿಂದ ಇನ್ನೊಬ್ಬರಿಗೂ ಕೂಡ ಸಲಹೆ ಮಾಡಿ ಮುಂದೆ ಬೇರೆ ರೈತರು ಕೂಡ ಇಂಥ ಎಲ್ಲ ಸದ್ಬಳಕೆ ಮಾಡ್ಕೊಂಡು ಮುಂದೆ ಬರಬೇಕು ಅಂತ ನಮ್ಮ